ಬೇರೆ ಡಿಒ ಫೋನ್ ಹಾಕಿ ಅಲ್ಲಿ ಇದ್ ಮಾಡ್ಸಿದ ನೀವು ಬನ್ನಿ ಸ್ಪಾಟ್ಗೆ ಸರ್ ಹೇಳಿ ಈಗ ಕ್ಯಾರೆಟ್ ನೀವೆಲ್ಲ ರೆಪ್ರೆಸೆಂಟೇಷನ್ ಮಾಡಿದಿರಿ ಎಲ್ಲ ಆಯೋಜಾತ್ಮಕ ವಿಷಯಗಳು ಆಗೋದಿಲ್ಲ ಬರವಣಿಗೆಯಲ್ಲಿ ನೀವು ಕೊಡಿ ಆಯ್ತು ನಾನು ಬರ್ತೀನಿ ನೀವು ಬನ್ನಿ ನೀವು ಬಂದ್ರೆ ಅಲ್ಲಿ ಜಂಟಿ ಸರ್ವೆ ಆಗ್ಬೇಕು ನಾವು ಇರ್ತೀರಿ ರೈತರು ಇರ್ತಾರೆ ಭೂಗಳ್ರ ಇವ್ರ ನಕಲಿದ್ದಾರೆ ಮುಂದೆ ಬೇಕಾದ್ರೆ ನಾನು ಬಂದು ನಾನು ಬಂದು ಭೇಟಿ ಕೊಡ್ತೇನೆ ಅದಕ್ಕೆ ಸಣ್ಣ ರೈತರಿದ್ದಾರೆ ಅವರು ಇವತ್ತು ಉಳುವೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತು ನಮ್ ಗಮನಕ್ಕೆ ತರ್ತಾ ಇದ್ದೀರಿ ಇವತ್ತು ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ತಕ್ಷಣವೇ ಇವತ್ತು ಜಂಟಿ ಸಮೀಕ್ಷೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಮಾಡುವವರೆಗೆ ಕಾರ್ಯಾಚರಣೆ ಬಂದ್ ಮಾಡಿ ಅಂತ ಹೇಳಿದ್ದೇನೆ ಮುನಿಯಪ್ಪನವರು ಇವತ್ತು ಉಸ್ತುವಾರಿ ಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿದ್ದೆ ನಾನು ಅವರು ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಹೀಗಾಗಿ ಅದೆಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ಈ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಈಗ ನಮ್ಮಲ್ಲಿ 2 ಎಕರೆ 30 ಗುಂಟೆ 20 ಗುಂಟೆ ಕೇಳಿ ಯಾರ್ದು ಬಹಳ ಸಣ್ಣ ರೈತರಿದ್ದಾರೆ ಮತ್ತು 78ಕ್ಕಿಂತ ದೂರದಲ್ಲಿ ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು ಕಾನೂನುಬದ್ಧವಾಗಿನೇ ಇವತ್ತು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅನ್ನುವಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ನೀವೇನು ಹೇಳ್ತಾ ಇದ್ರಿ ಒಂದು ಡಿಟೇಲ್ ಆಗಿ ನಮಗೆ ಕೊಟ್ಟರೆ ಅದೆಲ್ಲವನ್ನು ಪರಿಶೀಲನೆ ಮಾಡ್ತೇನೆ ನೀವೇ ಬಂದು ಒಂದ್ಸಲ ಸ್ಥಳ ಪರಿಶೀಲನೆ ಬರ್ತೀನಿ ನಾನೇ ಬರ್ತೀನಿ ಅಲ್ಲಿ ರೈತರು ಏನ್ ಅನ್ಯಾಯ ಆಗಿದೆ ಇವ್ರು ಏನ್ ನಿಮಗೆ ತಪ್ಪು ಮಾಹಿತಿ ಕೊಡ್ತಾ ಇದಾರೆ ಅದು 2 ಎಕರೆ 1 ಎಕರೆ 3 ಎಕರೆ ಜಮೀನುಗಳು ಯಾರ್ಯಾರ್ದಿದೆ ಅದನ್ನ ಸರ್ಕಾರದಲ್ಲಿ 2015 ಇಸ್ಪೆಲ್ಲೇ ಅವರು ಅವರಿದ್ದ ಸುತ್ತಲೆ ಹೊಡೆಸಿದ್ದಾರೆ ಸರ್ ಮೂರು ಎಕರೆ ಕೊಳಪಟ್ಟಿರ್ತಕ್ಕಂಥವ್ರು ಯಾರು ತೆರುಗ್ತಾರೆ ಅಂತೇಳಿ ಮಾಡ್ಬಿಟ್ಟು ಅಂತ ಈಗ ಇಷ್ಟು ಮಾಡಿ ನೀವು ಹೇಳಿದ್ರು ನಿಯಪ್ಪ ಈ ತರ ಇದ್ ಮಾಡ್ತಾ ಇದ್ರೆ ನಮ್ಮಲ್ಲಿ ಏನು ನಮ್ಮಲ್ಲಿ ಏನು ರೈತರೇನು ಉಗ್ರಗಾಮಿಗಳ ಸರ್ ಪ್ರಶ್ನೆ ಬರೋದಿಲ್ಲ ಹೆಂಗ್ ಸರ್ ಅವ್ರ ಮೇಲೆ ಬೆದರಿಕೆಗಳ ಸರ್ಕಾರ ರೈತರ ಪರ ಸರ್ಕಾರ ಇದೆ ಇವತ್ತು ಕೂಡ ಬೆಳಗ್ಗೆ ಅವರೆಲ್ಲ ರೈತರು ಇದ್ದೀವಿ ರೈತರ ಪರ ಇದ್ದೀವಿ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಒಂದು ಸಂಪರ್ಕ ಮಾಡಿ ಮಾತಾಡಬೇಕು ಏನ್ ಸತ್ಯ ಇದೆ ತಿಳ್ಕೋಬೇಕಂತಂದ್ರೆ ನಮ್ಮ ಮನುಷ್ಯ ಫೋನ್ ಆಮೇಲೆ ನಾವು ಮೆಸೇಜ್ ಹಾಕಿ ಯಾರೋ ಅನ್ನೋನ್ ಪರ್ಸನ್ ಅವ್ರ ಅನ್ನೋನ್ ನಂಬರ್ ಇರ್ಬೋದು ಅಂತ ತಿಳ್ಕೊಂಡು ಎತ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ನಾವು ನಮ್ಮ ಮೆಸೇಜು ಹಾಕಿರೋದು ನಾವು ಯಾರಂತ ಕಾಂಟ್ಯಾಕ್ಟ್ ಮಾಡಲಿಲ್ಲ ಆಮೇಲೆ 2-3 ಸಲ ಟ್ರೈ ಮಾಡಿದ್ ಬಿಟ್ಟಿವಿ ಮರುದಿವಸ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಸ್ಟೈಲ್ ಹೆಂಗಿತ್ತಂದ್ರೆ ನಾನೇನ್ ನಾಳೆ ಬೆಳಿಗ್ಗೆ ಎಲ್ಲ ಕಿತ್ತಾಕ್ತೀನಿ ಯಾರು ಏನು ಮಾಡಕ್ ಆಗುದಿಲ್ಲ ಆತರ ಆಗ್ಬಾರ್ದಲ್ಲ ಅಧಿಕಾರಿಯಾಗಿ ಮಾಡಿ ಇವ್ರು ಯಾರು ಯಾರು ಏನ್ ಬೇಕಾದ್ ಮಾಡ್ಲಿ ಅದನ್ನ ಕಿತ್ತಾಕ್ಬಿಟ್ಟಿಲ್ಲ ಅವಕಾಶ ಇಲ್ಲ ನೀವು ಒಳ್ಳೆ ಮಂತ್ರಿ ಇದ್ರಿ ನಿಮ್ ಹೆಸರಿಗೆ ಡ್ಯಾಮೇಜ್ ಮಾಡ್ತಾರಿಲ್ಲ ಯಾರಿಗೂ ತೊಂದರೆ ಆಗ್ಬಿಡೋದಿಲ್ಲ ಈಗ ತೊಂದರೆ ಮಾಡಿದಾರಲ್ಲ ಸರ್ ಡಿಎಫ್ಒ ಮೇಲೆ ಆಕ್ಷನ್ ತಗೋಬೇಕು ಇವಾಗ 2 ಎಕರೆ 30 ಗುಂಟೆ ಇರ್ತಕ್ಕಂಥ ರೈತರದೆಲ್ಲ ಮಾವಿನ ಗಿಡ ಇದೆಲ್ಲ ಏನೇನಿತ್ತು ಅದನ್ನೆಲ್ಲ ಕಿತ್ತಾಕಿದ್ದಾರೆ ಅದನ್ನ 50 ವರ್ಷದ ಗಿಡ ಹಾಕಿ ಬೆಳೆದ್ಕೊಡಕ ಸರ್ 2 ಎಕರೆ ಸರ್ ಅಲ್ಲ ನೋಡಿ ಒಂದು ಮಾತು ಹೇಳ್ತೀನಿ ನಿಮ್ಮಲ್ಲಿ ಕೋಲಾರದಲ್ಲಿ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತುವರಿ ಆಗಿದೆ ಒತ್ತುವರಿ ತೆರವು ಕೇಳಿ ಹೇಳ್ತೀನಿ ಒತ್ತುವರಿ ತೆರವುಗೊಳಿಸಿ ಸರಿಯಾದ ಕ್ರಮ ನಡೀತಾ ಇದೆ ಅನ್ನುವಂಥವು ಸರ್ ಅದೆಲ್ಲ ಅವರೇ ಕ್ರಿಯೇಟೆಡ್ ರಾತ್ರಿ 4:30 ಬಂದು ನಾವು ಎಲ್ಲಿರ್ತೀವೋ ಏನ ಇರ್ತೀವೋ ಎಲ್ಲ ಒಂದೇ ಸಲ ಜೆಸಿಬಿಗಳು ಎತ್ತಿ ನಮ್ ಬಿಸಾಕ್ಬಿಟ್ಟು ರೋಡ್ಗೆ 3 ಜೆಸಿಬಿ ಒಂದೇ ಸಲ ಹಾಕೊಡೋದಿಲ್ಲ ಬಿಡಿ ಯಾರು ಭೂಗಳ್ರಿದ್ರು
ಈಗಾಗಿರ್ತಕ್ಕಂಥವೆಲ್ಲ ಬಡವ್ರಿಗೆ ಯಾರು ನಾಳೆ ಬೆಳಿಗ್ಗೆ ನೀವು 10 ಗಂಟೆಗೆ ಬಂದ್ಬಿಡಿ ಆಫೀಸ್ಗೆ ನೋಡಿ. ಈಗ ಮುನಿಯಪ್ಪ ಅವರೇ ನನಗೆ ಸಚಿವ ಕೇಳಿ ಹೇಳ್ತೀನಿ, ಕೇಳ್ರ ಅವ್ರು ಹೇಳಿ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಯ್ತು, ಮುನಿಯಪ್ಪರು ಪತ್ರ ಕೊಟ್ಟಿದ್ದಾರೆ, ನೀವು ಹೇಳಿದ್ದೀರಿ. ಈಗ ನೋಡಿ, ಈಗ ನೀವು ಕೊಟ್ಟಿದ್ದೀರಿ, ಈಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಓಕೆ, ಯಾವುದು ಕಾರ್ಯಾಚರಣೆ ನಡೆಯಲ್ಲ ನಾನು ಹೇಳ್ದಲ್ಲ ನಿಮ್ಗೆ. ಜಂಟಿ ಸರ್ವೆ ಆಗುವವರೆಗೆ ಕಂದಾಯ ಇಲಾಖೆದು ಅರಣ್ಯ ಇಲಾಖೆ ಜಂಟಿ ಸರ್ವೆ ಆಗಿ ನಿಖರವಾಗಿ ಸರ್ಕಾರದ ಏನೊಂದು ನೀತಿ ನಿಯಮಗಳಿದೆ ಈಗಾಗಲೇ ನಾವೇನು ಸೂಚನೆ ಕೊಟ್ಟಿದ್ದೇವೆ, ಆದೇಶವನ್ನು ಹೊರಡಿಸಿದ್ದೇವೆ, ಅದಕ್ಕೆ ಹೊರತುಪಡಿಸಿ ಏನಾದರೂ ನೀವು ಹೇಳಿದಾಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಭೂಗಳ್ಳರು ಅತಿಕ್ರಮಣ ಮಾಡಿದ್ರೆ ಅಂತವ್ರ ಮೇಲೆ ಮಾತ್ರ ಸರ್ಕಾರ ಅರಣ್ಯ ಇಲಾಖೆ ಕ್ರಮ ಜರುಗಿಸುತ್ತದೆ. ಇದುವರೆಗೂ ಚಿಕ್ಕ ಚಿಕ್ಕ ರೈತರಿಗೆ ಅನ್ಯಾಯ ಆಗಿರೋ ಸರ್, ಅದು ಪರಿಶೀಲನೆ ಮಾಡ್ತೀವಿ. ಲಕ್ಷ್ಮಿ ಸರ್, ನಂದೇನು ಲಕ್ಷ್ಮಿ ನೋಡಿ, ನೋಡಿ ನೋಡಿ, ಒಂದು ಡಿಸಿ ಒಂದು ಫೋನ್ ರಿಸೀವ್ ಲೆಕ್ಕಾಚಾರ ಬೇರೆ ಡಿಎಫ್ಓ ಬೇರೆ ಡಿಎಫ್ಓ ಹಾಕಿ ಅಲ್ಲಿ ಇದು ಮಾಡಿಸಿ ಸರ್. ನೀವು ಬನ್ನಿ ಸ್ಪಾಟ್ಗೆ ಸರ್, ಏನ್ ನಡೆದಿದೆ ರೆಪ್ರೆಸೆಂಟೇಷನ್ ಮಾಡಿದಿರಿ, ಆಯೋಜಾತ್ಮಕ ವಿಷಯಗಳು ಮಾಡ್ಲಿಕ್ಕೆ ಆಗೋದಿಲ್ಲ. ಬರವಣಿಗೆಯಲ್ಲಿ ನೀವು ಕೊಡಿ, ಕೊಟ್ಟಿದ್ದೀರಿ, ನಾನು ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ವೈಟ್ ಅವರೆಲ್ಲ ಪರಿಶೀಲನೆ ಮಾಡಬೇಕು. ನೋಡಿ ನಾನು ಬರ್ತೀನಿ, ಸ್ಪಾಟ್ ಅಲ್ಲಿ ಎನ್ಕ್ವೈರಿ ಬನ್ನಿ, ನಾವು ರೈತರು ಯಾರಿದ್ದಾರೆ ನಾವು ಕರ್ಕೊಂಡು ಆಯ್ತು, ನಾನು ಬರ್ತೀನಿ. ನೀವು ಬನ್ನಿ, ನೀವು ಬಂದೆ ಅಲ್ಲಿ ಜಂಟಿ ಸರ್ವೆ ಆಗ್ಬೇಕು, ನಾವು ಇರ್ತೀರಿ, ರೈತರು ಇರ್ತಾರೆ, ಇವ್ರು ಭೂಗಳ್ರ, ಇವ್ರು ನಕಲಿ ದಾಖಲೆ ಮುಂದೆ ಬೇಗ ನೋಡಿ. ನಾನು ಯಾರೇ ಇದ್ರೆ ನಾವು ಅವ್ರ ಪರವಾಗಿಲ್ಲ, ನಾನು ಬಂದು ಭೇಟಿ ಕೊಡ್ತೇನೆ.